ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೀಶ್ವರ ಗಾರುಡಿಗೇಂದ್ರ. ಮೈಸೂರು ಜೂನ್ 29 ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ಹಾಗೂ ಮೈಸೂರು ಚಿನ್ನ ಬೆಳ್ಳಿ ಕೆಲಸಗಾರರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್ರವರ ನೇತೃತ್ವದಲ್ಲಿ ನಗರದ ಜಗನ್ಮೋಹನ ಅರಮನೆಯ ಸಭಾಂಗಣದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಹಳೆಯ ನೆನಪು ಹೊಸ ಹುರುಪು ಎಂಬ ಶೀರ್ಷಿಕೆಯಡಿ ನಡೆಸಲಾಗಿದ್ದು, ಕರೋಕೆ ಗಾಯನದ ಉದ್ಘಾಟನೆಯನ್ನು ಮೇಲುಕೋಟೆ ಶ್ರೀ ವೆಂಗಿಪುರ ನಂಬಿಮಠದ ಬಿವಿ ಇಳೈ ಆಳ್ವಾರ್ ಸ್ವಾಮೀಜಿ ಹಾಗೂ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕರಾದ ಟಿಎಸ್ ಶ್ರೀವತ್ಸರವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೇರಿ ಗೋಪಾಲ್, ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ ವಾಜಪೇಯಿ, ಚಲನಚಿತ್ರ ಹಾಸ್ಯನಟ ಸುರೇಶ್ ಮೂಗ್ ಸುರೇಶ್, ಚಲನಚಿತ್ರ ನಿರ್ದೇಶಕರಾದ ಪಾರ್ಥಸಾರಥಿ ಹಾಗೂ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಜಯಪ್ರಕಾಶ್ ಜೆಪಿ, ಲಯನ್ ಎಸ್ ಪ್ರಮೀಳಾ ಆಚಾರ್, ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಜೂನಿಯರ್ ರಾಜ್ಕುಮಾರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಹಾಡ್ಲಿಕ್ಕೆ ಆಗೋದಿಲ್ಲ. ಹೇಗೆ ರಿದಮನ್ನು ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ ಆ ರೀತಿಯಲ್ಲಿ ಇವತ್ತು ಕರೋಕೆಯನ್ನು ಹಾಡ್ಬೋದು. ಅದನ್ನು ಜಗತ್ತಿಗೆ ಹಾಡುವಂಥ ಮತ್ತು ಯಾರು ಪ್ರತಿಭಾವಂತರಂತ ಗುರುತಿಸುವಂಥ ಒಂದು ವಿನೂತನವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಅವರು ಸಿನಿಮಾದಲ್ಲಿ ಯಾವ ಪಾತ್ರ ಮಾಡಿದ್ರು, ರಾಜ್ಕುಮಾರ್ ಅವರು ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ. ಆದರೆ ಇಡೀ ಜಗತ್ತಿಗೆ ಆದರ್ಶದ ಬದುಕನ್ನು ಬಾರಿ ಹೋದಂಥವ್ರು. ಹಾಗೆ ಆದರ್ಶವಾಗಿ ಬದುಕುವಂಥ ಗುಣಗಳನ್ನು ನಾನು ಕಾಪಾಡ್ಕೊಳ್ಬೇಕು. ಇಡೀ ಸಮೂಹ ಅವರನ್ನು ನೋಡ್ತಾ ಇದ್ದಾರೆ, ಅವರ ಆದರ್ಶವನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಎಚ್ಚರಿಕೆ ಬಿಜೆಪಿಯಲ್ಲಿ ಇರ್ತಕ್ಕಂಥದ್ದು ಬಹಳ ಅಗತ್ಯ. ಕಳೆದ 10 ತಿಂಗಳಿಂದ ನಾವು ಕಾವೇರಿ ನೀರು ವಿಚಾರವಾಗಿ ಕಾವೇರಿ ಕ್ರಿಯಾಸಮಿತಿ ಆಶ್ರಯದಲ್ಲಿ ಅಲ್ಲಿ ನಿರಂತರವಾದಂಥ ಹೋರಾಟವನ್ನು ಮಾಡ್ತಾ ಎಮ್ ಎನ್ ಸುರೇಶ್ ಅಲಿಯಾಸ್ ಮೂಗ್ ಸುರೇಶ್, ರಂಗಭೂಮಿ ಕಿರುತೆರೆ ಚಲನಚಿತ್ರ ನಟ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಮೈಸೂರಲ್ಲಿ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಇವತ್ತಿನ ದಿನ ಕರೋಕಿ ಹಾಡುಗಳನ್ನು ಹಾಡುವಂಥ ಎಲ್ಲ ಯುವಕ ಯುವತಿಯರು ಮತ್ತು ಮಧ್ಯ ವಯಸ್ಸರು, ವಯಸ್ಸಾದವರು, ಕಿರಿಯರಿಂದ ಹಿರಿಯರವರೆಗೂ ಸಾಲಾಗಿ ನಿಂತು ಹಾಡಿನ ಗುಂಗಿನಲ್ಲಿ ಹಾಡ್ತಾ ಇದ್ದಾರೆ. ಈ ಒಂದು ಉತ್ಸಾಹ ಆಸಕ್ತಿ ಸದಾ ಹೀಗೇ ಇರಲಿ. ಕರೋಕಿ ಯಾಕೆ ಅಂತಂದರೆ ತುಂಬ ಜನಕ್ಕೆ ವೇದಿಕೆಗಳು ಸಿಕ್ಕಿರಲ್ಲ, ಹಾಗಾಗಿ ಇದೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಸುರೇಶ್ ಗೋಲ್ಡ್ ಮತ್ತು ಮೈಸೂರು ಮಂಜುಳಾ ಅವರು ಇವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟರು. ನಾನು ಅವರ ಅಭಿಮಾನಕ್ಕೆ ಮಣೆ ಹಾಕಿ ನಾನು ಇಲ್ಲಿ ಬಂದಿದ್ದೀನಿ. ಭಾಳ ಖುಷಿಯಾಗುತ್ತೆ ನೀವೆಲ್ಲರೂ ಇವರಿಗೆ ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ. ಮೈಸೂರು ಅಂತ ಒಂದು ದೇಶ ಪ್ರದೇಶದಲ್ಲಿ ಸಾಕಷ್ಟು ಜನ ಬಿಡುವಿಲ್ಲದ ಸಮಯದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತುಂಬ ಜನ ಮನೆಯಲ್ಲಿ ಕೂತಂಥ ಗೆಳೆಯರು ಮನೆಯಲ್ಲೇ ಬಾತ್ರೂಮ್ ಸಿಂಗರ್ಸ್ ಅಂತ ಎಷ್ಟೋ ಜನ ಹೇಳ್ತಾರೆ, ಹಾಗೆ ಮನೆಯಲ್ಲೇ ಕೂತ್ಕೊಂಡು ಆ ಹಾಡನ್ನು ಮೆಲುಕಾಕ್ತಾ ಇರ್ತಾರೆ. ವೇದಿಕೆ ಮೇಲೆ ಬಂದು ಧೈರ್ಯವಾಗಿ ನಿಂತ್ಕೊಂಡು ನಮಗೂ ಹಾಡೋಕ್ಕೆ ಆಗುತ್ತೆ, ಶಕ್ತಿ ಇದೆ ಅಂತ ಒಂದು ಆತ್ಮಸ್ಥೈರ್ಯವನ್ನು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ವೇದಿಕೆ ಕಾರಣಕರ್ತವಾಗಿದೆ. ಜೊತೆಗೆ ಸಾಕಷ್ಟು ಹೊಸ ಕಲಾವಿದರುಗಳನ್ನು ಹಾಡುವಂಥವ್ರನ್ನ ಈ ಕರೋಕಿ ಹಾಡುಗಳ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ನಡೀತಾ ಇದೆ. ಜನ ಹೊಚ್ಚೆದ್ದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋಂದರು, ಕೆಲವರು ಡಾಕ್ಟರ್ ಇರ್ಬೋದು, ಕೆಲವರು ಇನ್ಸ್ಪೆಕ್ಟರ್ಸ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರು, ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋರು, ರಾಜಕಾರಣಿಗಳು ಎಲ್ಲರೂ ಕೂಡ. ಜೊತೆಗೆ ನಾವು ಕೂಡ ಅವ್ರ ಮಧ್ಯದಲ್ಲಿ ಒಂದು ಅವ್ರನ್ನ ಪ್ರೋತ್ಸಾಹಿಸೋದಕ್ಕೆ ನಾವು ಮಧ್ಯದಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಕಾಲ ಕಳೀತಾ ಇದ್ದೀವಿ. ಎಲ್ಲರೂ ಒಂದು ಸಾಂಸ್ಕೃತಿಕ ಕ್ಷೇತ್ರವನ್ನು ಪ್ರತಿನಿಧಿಸುವಂಥದ್ದು, ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಮ್ಮ ಸಂಪ್ರದಾಯವನ್ನು, ನಮ್ಮ ಹಾಡಿನ ಸಾಹಿತ್ಯವನ್ನು, ಹಾಡಿನ ಒಂದು ಏನು ಇದಿದೆ ಆ ಗುಂಗನ್ನು ಎಲ್ಲರೂ ಅನುಭವಿಸಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ನಮ್ಮ ಬಿಡುವಿನ ಸಮಯದಲ್ಲಿ ಇವ್ರ ಜೊತೆ ಬಂದು ಸೇರಿಕೊಂಡು ಅವ್ರಿಗೆ ಪ್ರೋತ್ಸಾಹಿಸ್ತಾ ಇದ್ದೀವಿ. ನಮಗೂ ಒಂಥರ ಖುಷಿ ಕೊಡ್ತಾ ಇದೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ಒಲವಿದೆ, ಇತ್ತು, ಪಾಪ್ ಬಂದಿದೆ, ಜೊತೆಗೆ ಎಲ್ಲ ನೀವು ಹೇಳಿದಂಗೆ ಬಾತ್ರೂಮ್ ಸಿಂಗರ್ ಅಂತೀರ ಅಲ್ಲೇ ಇದೆ. ಯುವಕರು ಯಾರು ಈಚೆ ಬಂದು ಹಾಡೋದಕ್ಕೆ ಹೆಚ್ಚನೇ ಪಡ್ತಾ ಇದೆ. ಕಾರಣ ಸರ್ ಏನಂತಂದರೆ, ಈಗ ನೋಡಿ ಇಲ್ಲಿ ಬಂದಿರೋವಂಥವ್ರು ಹೆಚ್ಚಿನ ಬುದ್ಧಿವಂತರು ಅಂತ ನಾನೇನು ಹೇಳೋಕ್ಕೋಗಲ್ಲ. ಏಕೆಂದರೆ ಪಾಪ
ಎಲ್ಲೋ ಒಂದು ಸ್ವಲ್ಪ ಮಟ್ಟಿಗೆ ಪ್ರಬುದ್ಧರಾಗಿರುವಂಥವ್ರು, ಅವರಿಗೆ ಅಪ್ಡೇಟ್ ಆಗಿಲ್ಲದೇ ಇರೋವಂಥವ್ರು ಕೆಲವರು ಏನು ಮಾಡ್ತಾರೆ ಅಂದರೆ ಇಂಥ ವೇದಿಕೆಯಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದ್ದು ಸಾಕು ಅಂತ. ತುಂಬ ಅಪ್ಡೇಟ್ ಆಗಿರೋರು, ಬುದ್ಧಿವಂತರು, ಯಾರೂ ಇಂಥ ಕಾರ್ಯಕ್ರಮಗಳಿಗೆ ಬರಲ್ಲ ಅಂತಲ್ಲ, ಅವರು ಹೆಚ್ಚಿನ ಮಟ್ಟದಲ್ಲಿ ಅವ್ರಿಗೆ ಗೊತ್ತು ತಾವು ತಮ್ಮನ್ನೆಲ್ಲಿ ಗುರುತಿಸ್ಕೋಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೋತಾರೆ. ಇವತ್ತಿನ ಯುವಕ ಯುವತಿಯರು ತುಂಬ ಅಪ್ಡೇಟ್ ಆಗಿದ್ದಾರೆ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರೆ. ಸಾಕಷ್ಟು ವೇದಿಕೆಗಳು ಚಾನೆಲ್ಗಳಲ್ಲಿ ಇದೆ. ಯಾರಿಗೆ ಟ್ಯಾಲೆಂಟ್ ಇರ್ತೋ, ದೊಡ್ಡ ಮಟ್ಟದಲ್ಲಿ ತನ್ನ ಟ್ಯಾಲೆಂಟ್ ಇರ್ತೋ, ಮೆಚೂರ್ಡ್ ಟ್ಯಾಲೆಂಟ್ ಇರ್ತೋ, ಅವರು ಖಂಡಿತ ಸಣ್ಣ ಪುಟ್ಟ ವೇದಿಕೆಗೆ ಬರಲ್ಲ. ಸಣ್ಣ ಪುಟ್ಟಿಗೆ ವೇದಿಕೆಗೆ ಬರೋದಕ್ಕೆ ದೊಡ್ಡ ವೇದಿಕೆಗೆ ಅವಕಾಶ ಸಿಗದಿದ್ದರು ಸಣ್ಣ ಪುಟ್ಟ ವೇದಿಕೆಗೆ ಬರ. ಇವರು ಕೂಡ ಹಾಡಬೇಕು. ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಅವಕಾಶ ಸಿಗದೇ ಇದ್ದವ್ರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯುವಕರು ಯುವತಿಯರು ಅವರಿಗೆ ದಾರಿ ಬೇಕಾದಷ್ಟಿದೆ. ಬುದ್ಧಿವಂತರು ನಾವು, ಕೆಲವರು ವಯಸ್ಸಾದವರಿಗೆ ನಾವು ಅಪ್ಡೇಟ್ ಆಗದೇ ಇದ್ದಾಗ ಏನಾಗುತ್ತೆ, ನಮಗೇನು ಗೊತ್ತಿದೆಯೋ ಅದನ್ನು ಮಾಡಬೇಕಷ್ಟೇ. ರಿಫ್ರೆಶ್ ಮಾಡ್ಕೋಬೇಕು ನಮ್ಮಲ್ಲಿ. ನಾವು ಇಲ್ಲ, ನಾವು ನಮ್ಮಲ್ಲಿ ಇನ್ನೂ ಉತ್ಸಾಹ ಇದೆ, ಆಸಕ್ತಿ ಇದೆ ಅಂತ ಅಂದ್ಬಿಟ್ಟು ಸಮಯವನ್ನು ವ್ಯರ್ಥ ಮಾಡಿದ್ರೆ, ಇಂಥ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ರೆ ಲವಲವಿಕೆಯಿಂದ ಇನ್ನೂ ಹೆಚ್ಚಿನ ಆಯಸ್ಸನ್ನು ಪಡಿಬೋದು, ಆರೋಗ್ಯವನ್ನು ಪಡಿಬೋದು, ಮತ್ತು ತಮ್ಮ ಪ್ರತಿಭೆಯನ್ನು ಬೆಳೆಸ್ಕೋಬೋದು. ಅಷ್ಟೇ ಹೇಳೋಕ್ಕೆ ಸಾಧ್ಯ ಸರ್. ಯಾಕೆ ಅಂತಂದರೆ ಯಾರು ಕೂಡ ಔಟ್ಸ್ಟ್ಯಾಂಡಿಂಗ್ ಟ್ಯಾಲೆಂಟ್ ಇರೋರು ಅವರೆಲ್ಲೋ ಮುಟ್ಬಿಡ್ತಾರೆ. ಅಪ್ಡೇಟ್ ಆಗಿದ್ದಾರೆ ಈಗ ಯುವಕ ಯುವತಿಯರಿದ್ದಾರಲ್ಲ, ಅವರಿಗೆ ಬೇಕಾದಷ್ಟು ದಾರಿಗಳಿದ್ದಾವೆ, ಅದನ್ನು ಕಂಡುಕೊಂಡಿದ್ದಾರೆ. ನಾವು ಒಂದು ಗ್ಯಾಪ್ ಇರುತ್ತಲ್ಲ, ಏಜ್ ಗ್ಯಾಪ್ ಇರುತ್ತೆ. ಒಂದು ಯಾರು ಅತೀ ಬುದ್ಧಿವಂತರು ಆಗದೇ ಇದ್ದವರು ಆ ಬುದ್ಧಿವಂತಿಕೆ ಮಟ್ಟಕ್ಕೆ ಅವರವ್ರ ಗುಂಪು ಒಂದೊಂದು ಬೇರೆ ಬೇರೆ ಆಗಿಬಿಡುತ್ತೆ. ಅದರಿಂದ ಇಂಥ ಸಣ್ಣ ಸಣ್ಣ ವೇದಿಕೆಯಲ್ಲಿ ಸಣ್ಣ ಸಣ್ಣ ಕಲಾವಿದರಿಗೆ ಅವಕಾಶ ಸಿಗಬೇಕು. ಅದಕ್ಕೋಸ್ಕರ ಈ ವೇದಿಕೆ ಸೃಷ್ಟಿ ಆಗ್ತಿದೆ. ತುಂಬ ಜನ ಬಂದು ನೋಡದೇ ಇದ್ದರೂ ಪರವಾಗಿಲ್ಲ, ಅವರು ಖುಷಿಗೆ ಅವ್ರು ಹಾಡ್ತಾರೆ, ಅವ್ರ ಜೊತೆ ನಾವು ಕೂಡ ಅವನು ಹುರಿದುಂಬಿಸೋಕ್ಕೆ ಬಂದು ಸೇರಿಕೊಂಡಿದ್ದೀವಿ ಅಷ್ಟು. ಇವತ್ತು ಜಗಮನ ಪ್ಯಾಲೇಸಲ್ಲಿ ತುಂಬ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ಎಲ್ಲ ತುಂಬ ಜನ ಬಂದು ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಆಡಿದ್ದಾರೆ. ನಾನು ಮುಂಚೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮನ ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಎಲ್ಲ ಗೆಸ್ಟಾಗಿ ಮೈಸೂರು ಪ್ರಮೇ ಇವರು ಮೇಡಮ್ ನಮ್ಗೆ ಕರಿತಾ ಇದ್ರು ಗೆಸ್ಟಾಗಿ. ಅಲ್ಲಿ ನೋಡಿದ ಮೇಲೆ ನಾವು ಯಾಕೆ ಮೈಸೂರಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ಅನಿಸ್ತು. ಆ ಥರ ಮಾಡಿದ್ದಕ್ಕೆ ಮೇಡಮ್ ಅವ್ರಿಗೆ ಹೇಳಿ ಈ ಕಾರ್ಯಕ್ರಮನ ಮೈಸೂರಲ್ಲಿ ಮಾಡಿಕೊಟ್ರು. ಅವರು ತುಂಬ ಖುಷಿ ಆಗ್ತಿದೆ, ತುಂಬ ಜನಗಳೆಲ್ಲ ಬಂದು ಬಂದು ಹೋಗ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಯಶಸ್ವಿ ಮಾಡಿಕೊಟ್ಟಿದ್ದೀರಾ, ಭಾಳ ಸಂತೋಷ ಆಗ್ತಾ ಇದೆ. ಬಹು ದೂರ ದೂರದಿಂದ ಊರುಗಳಿಂದ ಬಂದು ಕರೋಕೆ ಗಾಯನದಲ್ಲಿ ಭಾಗವಹಿಸಿ ನಮಗೆ ಭಾಳ ಒಂದು ಸಂತೋಷ ಕೊಟ್ಟಿದ್ದಾರೆ, ಉಲ್ಲಾಸ ಕೊಟ್ಟಿದ್ದಾರೆ, ಭಾಳ ಸಂತೋಷ ಆಗುತ್ತೆ. ನಮ್ಮ ಒಂದು ಮೈಸೂರು ನಗರಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಹಾಕೋಬೇಕಂತ ಭಾಳ ನಿರೀಕ್ಷೆಯಲ್ಲಿದ್ದೆ. ನಮ್ಮ ಸುರೇಶ್ ಗೌಡ್ ಚಿನ್ನಬೆಳ್ಳಿ ಅಧ್ಯಕ್ಷರಾದ ಮಾಲೀಕರು ಇವರ ಒಂದು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ, ಭಾಳ ಸಂತೋಷ ಆಗುತ್ತೆ. ಇದೇ ರೀತಿ ಈಗ ನಮ್ಮ 5:30 ಮತ್ತೆ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಹೋರ್ಡಿಸ್ ಕೋಡ್ ಹಳೆ ನೆನಪು ಹೊಸ ಉರುಪು ಅಂತೇಳಿ ಭಾಳ ಹಿರಿಯ ನಟ ನಟಿಯರು ಮತ್ತು ಹಾಸ್ಯ ನಟರು ಬಂದಿದ್ದಾರೆ. ಹಾಗೆ ನಮ್ಮ MN ಸುರೇಶ್ ಸಾರು ಕೂಡ ಅವರ ಒಂದು ಬ್ಯುಸಿನ ವೇಳೆಯಲ್ಲೂ ಸಹ ನಮ್ಮ ಮಾತು ಕೂಗಿಟ್ಟು ಇಂಥ ಒಂದು ಮೈಸೂರಿನಾಗಿಲ್ಲ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೆ ಮಂಜು, ನಮ್ಮ ಪ್ರೋತ್ಸಾಹ ನಿಮ್ಮ ಕಡೆ ಯಾವಾಗಲೂ ಸದಾ ಇರುತ್ತೆ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ದಯೆ ಇರಲಿ. ಇದೇ ಥರ ನೆಕ್ಸ್ಟು ನಾನು ಮಾಡೋ ಕಾರ್ಯಕ್ರಮಕ್ಕೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮ ಪ್ರೀತಿಯ ಮೈಸೂರು ಮಂಜುಳ ಜೂನಿಯರ್ ಮಾಲಶ್ರೀ ಕೇಳ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.